ಸೊ ನಿನ್ನೆ ರ್ಯಾಪಿಡೋ ಬೈಕಲ್ಲಿ ಬಂದಾಗ ಅವರು ರ್ಯಾಪಿಡೋದವರು ಸ್ಟೂಡೆಂಟ್ ಅವರು ಅವ್ರು ರ್ಯಾಪಿಡೋ ಮಾಡ್ತಾಯಿದ್ರು. ಶೇರ್ ಮಾರ್ಕೆಟ್ ಅನ್ನೋದು ಗ್ಯಾಮ್ಲಿಂಗ ಏನು ಸರ್ ಅಂತ. ಸೊ ನಾನೇನಪ್ಪ ಹೇಳೋದು ಅಂದರೆ ಶೇರ್ ಮಾರ್ಕೆಟ್ ಅನ್ನೋದು ಗ್ಯಾಮ್ಲಿಂಗ್ ಅಲ್ಲ, ಅದು ಗ್ಯಾಮ್ಲಿಂಗ್ ಅಲ್ಲ. ಸೊ ನೀವು ಏನು ಗೇಮ್ ಮಾಡ್ತೀರಾ ಅವೆಲ್ಲ ಗ್ಯಾಮ್ಲಿಂಗ್, ನೀವು ಏನು ರಮ್ಮಿ ಸರ್ಕಲ್ ಅಂತ ಹೇಳ್ತಿರಲ್ಲ ಅವೆಲ್ಲ ಗ್ಯಾಮ್ಲಿಂಗು. ಬಟ್ ಶೇರ್ ಮಾರ್ಕೆಟ್ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಗ್ಯಾಮ್ಲಿಂಗ್ ಅಲ್ಲ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೀವು ಅನಲೈಸ್ ಮಾಡಬೇಕು ಸ್ಟಾಕ್ಸ್ನ. ಅನಲೈಸ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿಬಿಟ್ಟು ಕಳ್ಕೊತಾರಲ್ಲ ಅವ್ರು ಹೇಳ್ತಾರೆ ಗ್ಯಾಮ್ಲಿಂಗ್ ಅಂತ. ಸೊ ನೀವು ಅನಲೈಸ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿದ್ರೆ ಅದು ನಿಮಗೆ ಗ್ಯಾಮ್ಲಿಂಗ್ ಥರನೇ ಅನಿಸುತ್ತೆ. ಸೊ ಶೇರ್ ಮಾರ್ಕೆಟ್ ಯಾವುದೇ ಕಾರಣಕ್ಕೆ ಗ್ಯಾಮ್ಲಿಂಗ್ ಅಲ್ಲ. ಸೊ ಇದು ಇವತ್ತಿನ ಟಾಪಿಕ್ಕು. ಸೊ ನಿನ್ನೆ ಏನಾಯ್ತಪ್ಪ ಅಂದರೆ ಬಜೆಟ್ ಇತ್ತು, ಯೂನಿಯನ್ ಬಜೆಟ್ ಇರೋದ್ರಿಂದ ಸೊ ಶೇರ್ ಮಾರ್ಕೆಟು ಸಡನ್ನಾಗಿ ಡ್ರಾಪ್ ಆಯಿತು ಮತ್ತು ಅದು ಪಿಕಪ್ ಆಯಿತು. ಸೊ ಇದೇನಾಗುತ್ತೆ ಅಂದರೆ ಇದು ಕೆಲವೊಂದು ಟೈಮ್ ಬರುತ್ತೆ ಈ ಥರ ಸಡನ್ನು ಡ್ರಾಪ್ ಆಗಿ ಪಿಕಪ್ ಆಗೋದು. ಸೊ ಆ ಮೊಮೆಂಟಲ್ಲಿ ನೀವು ಬೈ ಮಾಡಿದ್ರೆ ಸೊ ಅವತ್ತೇ ನೀವು ರಿಕವರ್ ಕಾಣುತ್ತೆ ಶೇರ್ ಮಾರ್ಕೆಟು. ಸೊ ಅವಾಗ ನೀವು ಸ್ವಲ್ಪ ಹಣನ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ನಾನು ಸ್ಟಾಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ.